जय श्री राम। प्रीतिया विद्यार्थी मित्ररिगे ई तरगतिगे आत्मीय स्वागत। ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುವ ಪ್ರಶ್ನೆ ತಮ್ಮ ಎದುರಿಗಿದೆ। ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ a ಸಮ 5, ಸಾಮಾನ್ಯ ವ್ಯತ್ಯಾಸ d ಸಮ 3, ಸಮಾಂತರ ಶ್ರೇಣಿಯ ಎನ್ನನೇ ಪದ 50, ಆದರೆ n ಮತ್ತು एन पदगळ मोत्तवन्नु कंडुहिडियिरि। ईग प्रश्नेयन्नु गमनिसि, समांतर श्रेणिय मोदल पद a अंद्रे 5, सामान्य व्यत्यास d अंद्रे 3, एन्नने पद 50 अंत कोट्टिद्दारे। ई अंशगळन्नु उपयोगिसिकोंडु नावु समांतर श्रेणिय एन्नने पदवन्नु कंडुहिडियबहुदु। समांतर श्रेणिय एन्नने पद an = a + n - 1 d। ಈಗ ಈ ಸೂತ್ರಕ್ಕೆ ಕೊಟ್ಟ ಅಂಶವನ್ನು ಆದೇಶ ಮಾಡಿ, an ಅಂದ್ರೆ 50, a ಅಂದ್ರೆ 5 ಪ್ಲಸ್ n ಗೊತ್ತಿಲ್ಲ, d ಅಂದ್ರೆ 3। 50 ಸಮ 5 ಪ್ಲಸ್ 3 ಗುಣಿಸು n 3n 3 1 3 50 ಸಮ 5 ರಿಂದ 3 ತೆಕ್ರೆ 2 ಪ್ಲಸ್ 3n। ನೆಕ್ಸ್ಟ್ 50 ರಿಂದ 2 ತೆಗಿಬೇಕು, ಹೌದು ಪ್ಲಸ್ 2 ಎಡ ಸೈಡ್ ಗೆ ಬರುವಾಗ ಮೈನಸ್ 2 ಆಗುತ್ತದೆ। 50 ರಿಂದ 2 ತೆಗೀರಿ, 48 ಸಮ 3n। ಹಾಗಾದ್ರೆ n ಅಂದ್ರೆ 48 ಭಾಗಿಸು 3, ಮೂರೇಷ್ಟಿ 48, 3 14, 3 14 48, ಹಾಗಾದ್ರೆ ಎಲ್ಲಿನ ವ್ಯಾಲ್ಯೂ ಎಷ್ಟು? 16। ಇನ್ನೊಂದು ಪ್ರಶ್ನೆಗೆ ಕೊಟ್ಟಿದ್ದಾರೆ SN ಸಮ ಎಷ್ಟು? SN ಅಂದ್ರೆ ಅರ್ಥ ಸಮಾನರ ಶ್ರೇಣಿಯ 16 ಪದಗಳ ಮೊತ್ತ ಎಷ್ಟು? ಮೊದಲ ಪದ ಗೊತ್ತಿದೆ, AN ಗೊತ್ತಿದೆ, ಆಗ ಮೊದಲ ಪದ ಮತ್ತು AN ಕೊಟ್ಟಾಗ ಸಮಾನರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ SN ಸಮ n ಭಾಗಿಸು 2 ಇಂಟು a ಪ್ಲಸ್ an। ಈಗ ಇದಕ್ಕೆ ಆದೇಶ ಮಾಡೋಣ। S n ಅಂದ್ರೆ 16, ನಮಗೆ 16 ಪದದ ಮೊತ್ತ ಬೇಕು, n ಅಂದ್ರೆ 16। a ಅಂದ್ರೆ ಸಮಾನರ ಶ್ರೇಣಿಯ ಮೊದಲ ಪದ 5, an ಸಮಾನರ ಶ್ರೇಣಿಯ ಎನ್ನನೇ ಪದ 50। ಹಾಗಾದ್ರೆ ಸಮಾನರ ಶ್ರೇಣಿಯ 16 ಪದಗಳ ಮೊತ್ತ 2 1 2 8 8 ಇಂಟು 50 ಪ್ಲಸ್ 5 55। ಹಾಗಾದ್ರೆ ಸಮಾನರ ಶ್ರೇಣಿಯ 16 ಪದಗಳ ಮೊತ್ತ 8 ಗುಣಿಸು 55 8 ಎಷ್ಟಾಗ್ತದೆ? 8 5 40 4, 8 5 40 4 44। 16 ಪದಗಳ ಮೊತ್ತ 440 ಆಗ್ತದೆ। ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 15, ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ 125, ಆದರೆ ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ। ಈಗ ಈ ಪ್ರಶ್ನೆ ಗಮನಿಸಿ, ಸಮಾಂತರ ಶ್ರೇಣಿಯ ಮೂರನೇ ಪದ 15, ಸಮಾಂತರ ಶ್ರೇಣಿಯ ಮೂರನೇ ಪದ, ಸಮಾಂತರ ಶ್ರೇಣಿಯ ಮೂರನೇ ಪದ ಯಾವುದು? ಎ ಪ್ಲಸ್ 2 ಡಿ, ಸರಿಯಾ? ಸಮಾಂತರ ಶ್ರೇಣಿಯ ಮೂರನೇ ಪದ ಎ ಪ್ಲಸ್ 2 ಡಿ ಅಂದ್ರೆ 15 ಅಂತ ಒಂದು ಅಂಶ ಕೊಟ್ಟಿದ್ದಾರೆ, ಕೊಟ್ಟ ಅಂಶ। ಇನ್ನೊಂದು ಅಂಶ ಏನು ಕೊಟ್ಟಿದ್ದಾರೆ ಅಂದ್ರೆ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ 125 ಅಂತ। ಈಗ ನಮಗೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತದ ಸೂತ್ರ ಗೊತ್ತಿದೆ, SN ಸಮ n / 2 × 2a +
n minus 1 d ಈ ಸೂತ್ರದ ಪರಿಚಯ ಇದೆ ಈಗ ಇಲ್ಲಿ s 10 ಪದದ ಮೊತ್ತ 125 s n ಅಂದ್ರೆ 125 n ಅಂದ್ರೆ 10 ಪದದ ಮೊತ್ತ 125 a ಕೊಡಲಿಲ್ಲ n ಅಂದ್ರೆ 10 ಪದದ ಮೊತ್ತ d ಕೊಡಲಿಲ್ಲ ಕೊಟ್ಟ ಅಂಶಗಳನ್ನೆಲ್ಲ ಈ ಸೂತ್ರಕ್ಕೆ ಆದೇಶ ಮಾಡಿಕೊಂಡಿದ್ದೇವೆ ಈಗ ಬಿಡಿಸುವ 125 ಸಮ 2 1 2 5 5 into 2 a plus 10 ರಿಂದ 1 ತೆಗೆದ್ರೆ 9 d ಗುಣಿಸು 5 ಅನ್ನು ನಾವೀಗ ಎಡ ಸೈಡ್ಗೆ ತರುವ ಗುಣಿಸು 5 ಇಲ್ಲಿ ಬರುವಾಗ ಭಾಗಿಸು 5 ಆಗುತ್ತದೆ ಸಮ 2 a plus 9 d 5 ಎಷ್ಟು 125 5 1 5 5 25 ಲಿ 125 25 5 ಲಿ 125 ಹಾಗಾದ್ರೆ ಎರಡನೇ ಸಮೀಕರಣ ಏನಾಗುತ್ತೆ ಅಂದ್ರೆ 2 a plus 9 d ಸಮ 25 ಅಂತ ಆಗುತ್ತೆ ಎಲ್ಲನೇ ಪದವನ್ನು ಉಪಯೋಗಿಸಿಕೊಂಡು ಒಂದು ಸಮೀಕರಣ ಆಮೇಲೆ ಮೊತ್ತವನ್ನು ಉಪಯೋಗಿಸಿಕೊಂಡು ಇನ್ನೊಂದು ಸಮೀಕರಣ ಮಾಡಿದೆವು ಈಗ ಒಂದನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಮೈನಸ್ ಮಾಡಬೇಕು ಒಂದನೇ ಸಮೀಕರಣ ಯಾವುದಿದೆ a plus 2d ಸಮ 15 ಇದರಿಂದ 2a plus 9d ಸಮ 25 ಅನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಲಿಕ್ಕೆ ಆಗುತ್ತದಾ ಮೈನಸ್ ಮಾಡಲಿಕ್ಕೆ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಚರಾಕ್ಷರ ಸಂಪೂರ್ಣವಾಗಿ ವರ್ಜಿಸಿ ಹೋಗಬೇಕು ಹೋಗ್ತದಾ ಅಂದ್ರೆ ಒಂದು ಚರಾಕ್ಷರ ಒಂದೇ ರೀತಿ ಇರಬೇಕು ಇಲ್ಲಿ ನೋಡಿ a 2 b ಚರಾಕ್ಷರ ಬೇರೆ ಬೇರೆ ಉಂಟು ಈಗ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಚರಾಕ್ಷರ ಒಂದೇ ರೀತಿ ಬರುವ ರೀತಿಯಲ್ಲಿ ಗುಣಿಸಬೇಕು ಈಗ ನಾನು ಸಮೀಕರಣ 1 ಕ್ಕೆ 2 ರಿಂದ ಗುಣಿಸುತ್ತೇನೆ ಹಾಗೆ ಏನಾಗುತ್ತದೆ 2 ಗುಣಿಸು a 2 a 2 2 4 d 2 15 30 ಇದನ್ನ ಇದ್ದಾಗಿ ಬರೆಯುವ 2 a plus 9 d ಸಮ 25 ಇದನ್ನು ಸಮೀಕರಣ 3 ಅಂತ ಕೊಡುವ ಹಾಗೆ ಸಮೀಕರಣ 4 ಅಂತ ಕೊಡುವ ಈಗ ಸಮೀಕರಣ 3 ರಿಂದ 4 ಅನ್ನು ಮೈನಸ್ ಮಾಡುವ 3 ರಿಂದ 4 ಅನ್ನು ಮೈನಸ್ ಮಾಡುವ 3 ರಿಂದ 4 ನೇ ಸಮೀಕರಣವನ್ನು ಮೈನಸ್ ಮಾಡುವಾಗ ಮೈನಸ್ ಮಾಡಬೇಕಾದ ಸಮೀಕರಣದ ಚಿಹ್ನೆಯನ್ನು ಚೇಂಜ್ ಮಾಡಬೇಕು ಪ್ಲಸ್ 2 a ಇದ್ದದ್ದು ಮೈನಸ್ 2 a ಪ್ಲಸ್ 9 d ಇದ್ದದ್ದು ಮೈನಸ್ 9 d ಪ್ಲಸ್ 25 ಇದ್ದದ್ದು ಮೈನಸ್ 25 ಈಗ ಒಂದು ಚರಾಕ್ಷರ ವರ್ಜಿಸಿ ಹೋಗುತ್ತದೆ ಪ್ಲಸ್ 2 a ಮೈನಸ್ 2 a 0 9 d ಇಂದ 4 d ತೆಗೆದ್ರೆ 5 d ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 30 ರಿಂದ 25 ತೆಗೆದ್ರೆ 5 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಹಾಗಾದ್ರೆ d ಸಮ 5 ಭಾಗಿಸು ಮೈನಸ್ 5 ನಾನು ಛೇದದಲ್ಲಿ ಮೈನಸ್ ಚಿಹ್ನೆ ಬರೆಯುವ ಕ್ರಮ ಇಲ್ಲ ಈಗ d ಯ ವ್ಯಾಲ್ಯೂ ಎಷ್ಟು ಪ್ಲಸ್ ಭಾಗಿಸು ಮೈನಸ್ ಮೈನಸ್ 5 ಒಂದೇ 5 ಈಗ ನಮಗೆ ಬೇಕಾದ ಒಂದು ಅಂಶ ಸಿಕ್ಕಿತು ಯಾವುದು ಡಿ ಡಿ ಅಂದ್ರೆ ಎಷ್ಟು ಮೈನಸ್ 1 ಈಗ ನಮಗೆ ಡಿ ಯ ವ್ಯಾಲ್ಯೂ ಗೊತ್ತಾಯಿತು ಡಿ ಯ ವ್ಯಾಲ್ಯೂ ಅನ್ನು ಸಮೀಕರಣ 1 ರಲ್ಲಿ ಆದೇಶ ಮಾಡಿ 1 ರಲ್ಲೂ ಆಗ್ತದೆ 2 ರಲ್ಲೂ ಆಗ್ತದೆ 3 ರಲ್ಲೂ ಆಗ್ತದೆ 4 ರಲ್ಲೂ ಆಗ್ತದೆ ಯಾವುದರಲ್ಲೂ ಆದೇಶ ಮಾಡಿದಾಗ ನಮಗೆ ಎ ಯ ವ್ಯಾಲ್ಯೂ ಸಿಗ್ತದೆ ನಾನೀಗ ಡಿ ಅನ್ನು ಸಮೀಕರಣ 1 ರಲ್ಲಿ ಆದೇಶ ಮಾಡ್ತೇನೆ ಎ ಪ್ಲಸ್ ಡಿ ಅಂದ್ರೆ ಮೈನಸ್ 1 ಸಮ 15 ಎ ಪ್ಲಸ್ 8 ಮೈನಸ್ ಮೈನಸ್ 2 ಅಂದ್ರೆ 2 ಎ
सम हद्द मैनस एर बलस प्लस एर एल्यू हद ना समांतर श्रेणिया इन क्वेश्चन को हे पदव कमी समांतर श्रेणिया हे पद यू वाक्य रूप में बरकु समांतर श्रेणिया हे पद ए सम ए प्लस डि प्लस गुणिस मैनस हद्द प्लस एंटू मैनस मैनस हद्देश बे समांतर श्रेणिया हे पद एंटू ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ a ಸಮ 2 d ಸಮ 8 n ಪದದ ಮೊತ್ತ 90 ಆದರೆ n ಸಮ ಎಷ್ಟು ಮತ್ತು nನೇ ಪದವನ್ನು ಕಂಡುಹಿಡಿಯಿರಿ ಈಗ ಈ ಪ್ರಶ್ನೆಯನ್ನು ಗಮನಿಸಿ ಮೊದಲ ಪದ a ಸಮ 2 ಸಾಮಾನ್ಯ ವ್ಯತ್ಯಾಸ d ಸಮ 8 n ಪದದ ಮೊತ್ತ 90 ಅಂತ ಕೊಟ್ಟಿದ್ದಾರೆ ನೀವೀಗ n ಪದದ ಸಂಖ್ಯೆ ಎಷ್ಟು ಮತ್ತು nನೇ ಪದ ಯಾವುದು ಅಂತ ಕಂಡುಹಿಡಿಯಬೇಕು nನೇ ಪದ ಯಾವುದು ಅಂತ ಕಂಡುಹಿಡಿಯಬೇಕಾದರೆ ನಿಮಗೆ ಮೊದಲು n ಗೊತ್ತಾಗಬೇಕು sn ಕೊಟ್ಟಾಗ n ಕಂಡುಹಿಡಿಯಲಿಕ್ಕೆ ಸಮಾಂತರ ಶ್ರೇಣಿಯ n ಪದದ ಮೊತ್ತದ ಸೂತ್ರ ಉಪಯೋಗಿಸಬೇಕು ಈಗ ಈ ಸೂತ್ರಕ್ಕೆ ಕೊಟ್ಟಂತ ಅಂಶಗಳನ್ನು ಆದೇಶ ಮಾಡಿ sn ಅಂದ್ರೆ 90 ಅಂತ ಕೊಟ್ಟಿದ್ದಾರೆ एन ना कंडिडिबेकु ना कंडिडिबेकाद अंश डी अंद्रे तोंबत्तु भागिसु एरडन्नु लेफ्ट सैडिगे तंदाग गुणिसु एरडु सम एन इंटू एरड एरडि नाकु प्लस एंटू गुणिसु एन एंटू एन माइनस प्लस माइनस एंटोंने एंटू तोंबत्तु एरडु नूरा एंबत्तु समा एन इंटू एंटू एन एंटरिंद नाकु तेगेदरे नाकु दोड्ड संख्ये चिन्हे माइनस नूर एंबत्तु सम एंटू एन गुणिसु एन एंटू एन स्क्वेर प्लस इंटू माइनस माइनस नाकु गुणिसु एन नाकु एन नूर एंबत्तु एंटू नाकु इदु मूरु कूड़ा नाकरिंद भागिसि होगुत्तदे नाकरिंद भागिसुव नाक नाक हद्नार नाक इपत् नाक नल्वत नूर एंपत् नाके नाक नोड़ी प्लस नल्वत ना एड सैडे तक माइनस नल्वत आग एड सैडे जीरो ना एन स्क्वेर माइनस एन माइनस नल्वत्तु सम जीरो अंत बरीबूर नमी कूड़ा एन ना एर एन स्क्वेर माइनस एन माइनस नल्वत्तु सम जीरो अपवर्तिस अपवर्तन क्रिया नमें गए अपवर्तन क्रिया मतलब ना मोदल संख्य लास्ट संख्य गुणसिकल्ते नल्वत्तु प्लस इंटू माइनस 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 तोंबत्तु स्क्वायर एन स्क्वायर आते इगा इदन्नु एरडु पदवागी बरीबेकु एरडु पदवागी बरीयुवागा गुणिसुवागा तोंबत्तु बरबेकु कूडिसुवागा ओंदु बरबेकु इगा माइनस इल्लिरुव कारण इल्लिरुव ई मध्यद संख्ये इरुव चिन्हेयन्नु दोड्ड संख्ये कोडी माइनस प्लस माइनस हत्तु तोंबत्तु
ಮೈನಸ್ ಹತ್ತು ಪ್ಲಸ್ ಒಂಬತ್ತು ಮೈನಸ್ ಒಂದು ಸರಿ ಬರ್ತದೆ. ಈಗ ಇದನ್ನು ಅಪವರ್ತಿಸುವ ಎರಡು ಎನ್ ಸ್ಕ್ವೇರ್ ಮೈನಸ್ ಎನ್ ಅನ್ನು ನಾನು ಹತ್ತು ಎನ್ ಪ್ಲಸ್ ಒಂಬತ್ತು ಎನ್ ಅಂತ ಬರೆಯುತ್ತೇನೆ. ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಮಾಡಬೇಕು, ಹತ್ತು ಎನ್ ಇಂದ ಒಂಬತ್ತು ಎನ್ ತೆಗೀರಿ, ಒಂದು ಎನ್ ದೊಡ್ಡ ಸಂಖ್ಯೆಯ ಚಿಹ್ನೆ. ಮೈನಸ್ ನಲವತ್ತೈದು ಸಮ ಜೀರೋ. ಎರಡೆರಡು ಸಂಖ್ಯೆಗಳ ಗುಂಪು ಮಾಡಿ ಅಪವರ್ತಿಸ್ತೇನೆ. ಎರಡು ಎನ್ ಮತ್ತು ಹತ್ತು ಎನ್ ಅಲ್ಲಿ ಸಾಮಾನ್ಯ ಎರಡು ಎನ್ ಇಂಟು ಎನ್ ಮೈನಸ್ ಐದು. ಗುಣಿಸಿ ನೋಡಿ, ಎರಡು ಗುಣಿಸು ಒಂದು ಎರಡು, ಎನ್ ಗುಣಿಸು ಎನ್ ಎನ್ ಸ್ಕ್ವೇರ್, ಎರಡು ಐದು ಹತ್ತು ಎನ್ ಪ್ಲಸ್ ಒಂಬತ್ತು ಸಾಮಾನ್ಯ ತೆಗಿತೇನೆ ಮೈನಸ್ ಒಂಬತ್ತು ಐದು ನಲವತ್ತೈದು. ಗುಣಿಸಿ ನೋಡಿ, ಒಂಬತ್ತು ಗುಣಿಸು ಎನ್ ಒಂಬತ್ತು ಎನ್ ಒಂಬತ್ತೈದು ನಲವತ್ತೈದು. ಹಾಗಾದರೆ ಒಂದು ಅಪವರ್ತನ ಎರಡು ಎನ್ ಪ್ಲಸ್ ಒಂಬತ್ತು, ಇನ್ನೊಂದು ಅಪವರ್ತನ ಎನ್ ಮೈನಸ್ ಐದು. ಹಾಗಾದರೆ ಎರಡು ಎನ್ ಪ್ಲಸ್ ಒಂಬತ್ತು ಸಮ ಝೀರೋ, ಎರಡು ಎನ್ ಸಮ ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಇಲ್ಲಿ ಬರ್ತದೆ, ಎನ್ ಸಮ ಮೈನಸ್ ಒಂಬತ್ತು ಭಾಗಿಸು ಎರಡು, ಅಥವಾ ಎನ್ ಮೈನಸ್ ಐದು ಸಮ ಝೀರೋ, ಮೈನಸ್ ಐದು ಬಲ ಸೈಡಿಗೆ ಬರುವಾಗ ಪ್ಲಸ್ ಐದು. ಈಗ ನಾವಿಲ್ಲಿ ಯಾವುದು ತಗೊಳ್ಬೇಕು ಎನ್ನಿದು, ಇದು ಬೇಡ ಅಲ್ವಾ. ಮೈನಸ್ ಒಂಬತ್ತು ಭಾಗಿಸಿ ಎರಡು, ಎನ್ ಸಮ ಐದು. ಹಾಗಾದರೆ ಎನ್ನಿನ ವ್ಯಾಲ್ಯೂ ಗೊತ್ತಾಯಿತು. ಹಾಗಾದರೆ ಎನ್ನನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎನ್ನನೇ ಪದ ಅಂದರೆ ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ. ಹೌದಾ, ಕೊಟ್ಟ ಅಂಶಗಳನ್ನು ಆದೇಶ ಮಾಡುವ. ಎನ್ನನೇ ಪದ ಅಂದರೆ ಐದನೇ ಪದ, ಎ ಅಂದರೆ ಎರಡು ಅಂತ ಕೊಟ್ಟಿದ್ದಾರೆ, ಎನ್ ಅಂದರೆ ಐದು, ಡಿ ಅಂದರೆ ಎಂಟು ಅಂತ ಕೊಟ್ಟಿದ್ದಾರೆ. ಎರಡು ಪ್ಲಸ್ ಐದರಿಂದ ಒಂದು ತೆಗೆದರೆ ನಾಲ್ಕು, ನಾಲ್ಕೆಂಟು ಮೂವತ್ತೆರಡು. ಹಾಗಾದರೆ ಸಮಾಂತರ ಶ್ರೇಣಿಯ ಐದನೇ ಪದ ಮೂವತ್ತ ನಾಲ್ಕು. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ನಾಲ್ಕು, ಸಾಮಾನ್ಯ ವ್ಯತ್ಯಾಸ ಎರಡು, ಎನ್ ಪದಗಳ ಮೊತ್ತ ಮೈನಸ್ ಹದಿನಾಲ್ಕು ಆದರೆ ಎನ್ ಮತ್ತು ಎಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ಗಮನಿಸಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ ನಾಲ್ಕು, ಸಾಮಾನ್ಯ ವ್ಯತ್ಯಾಸ ಎರಡು, ಹಾಗಾದರೆ ಎನ್ ಅಂದರೆ ಎಷ್ಟು, ಎ ಅಂದರೆ ಎಷ್ಟು? ಸಮಾಂತರ ಶ್ರೇಣಿಯ ಎನ್ನನೇ ಪದದಲ್ಲಿ ಎ, ಎನ್ನಿನ ವ್ಯಾಲ್ಯೂ ಎಷ್ಟು, ಎಯ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವು ಎಎನ್ ಸೂತ್ರ ಉಪಯೋಗಿಸಿಕೊಂಡು ಕೊಟ್ಟ ಅಂಶಗಳನ್ನು ಆದೇಶ ಮಾಡುವ, ಎಸ್ ಎನ್ ಅನ್ನು ಮತ್ತೆ ಬಿಡಿಸುವ. ಎಎನ್ ಅಂದರೆ ನಾಲ್ಕು, ಎ ಗೊತ್ತಿಲ್ಲ, ಎನ್ ಗೊತ್ತಿಲ್ಲ, ಡಿ ಅಂದರೆ ಎರಡು. ನಾಲ್ಕು ಸಮ ಎ ಪ್ಲಸ್ ಎರಡು ಗುಣಿಸು ಎನ್ ಎರಡು ಎನ್ ಮೈನಸ್ ಎರಡು ಒಂದು ಎರಡು. ಮೈನಸ್ ಎರಡನ್ನು ಎಡಸೈಡ್ಗೆ ತಂದಾಗ ಪ್ಲಸ್ ಎರಡು ಆಗ್ತದೆ. ನಾಲ್ಕು ಪ್ಲಸ್ ಎರಡು ಆರು ಸಮ ಎ ಪ್ಲಸ್ ಎರಡು ಎನ್. ಪ್ಲಸ್ ಎರಡು ಎನ್ನನ್ನು ಎಡಸೈಡ್ಗೆ ತಂದಾಗ ಮೈನಸ್ ಎರಡು ಎನ್ ಆಗ್ತದೆ ಸಮ ಎ. ಹಾಗಾದರೆ ಇಲ್ಲಿ ಎಯ ವ್ಯಾಲ್ಯೂ ಎಷ್ಟಾಯಿತು, ಎ ಅಂದರೆ ಆರು ಮೈನಸ್ ಎರಡು ಎನ್ ಅಂತ ಆಯಿತು. ಯಾಕೆಂದರೆ ಈಗ ನಮಗೆ ಎರಡು ವ್ಯಾಲ್ಯೂ ಗೊತ್ತಿಲ್ಲ, ಆದ ಕಾರಣ ಈಗ ನಾವು ಎಯ ವ್ಯಾಲ್ಯೂವನ್ನು ಆರು ಮೈನಸ್ ಎರಡು ಎನ್ ಅಂತ ಇಟ್ಕೊಳ್ಳುವ. ಆಮೇಲೆ ಪ್ರಶ್ನೆಯನ್ನು ಗಮನಿಸಿದಾಗ ಎಸ್ ಎನ್ ಅಂತ ಇದೆ. ಎಸ್ ಎನ್ ಅಂದರೆ ಮೈನಸ್ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವು ಮೊತ್ತದ ಸೂತ್ರ ಹಾಕಬೇಕು. ಮೊತ್ತದ ಸೂತ್ರ ಬರೆದಿದ್ದೇವೆ, ಎಸ್ ಎನ್ ಅಂದರೆ ಮೈನಸ್ ಹದಿನಾಲ್ಕು ಸಮ ಎನ್ನಿನ ವ್ಯಾಲ್ಯೂ ಗೊತ್ತಿಲ್ಲ ಇಂಟು ಎರಡು ಇಂಟು ಎ ಅಂದರೆ ಎಯ ವ್ಯಾಲ್ಯೂ ಈಗಾಗಲೇ ನಮಗೆ ಗೊತ್ತಾಗಿದೆ, ಎ ಸಮ
आरु माइनस एन इधन आदेश मार्बा आरु माइनस एन प्लस एन माइनस वन दो डी अंदरे एन माइनस अदना को बाकी सी एरड में तंदा का उन्नीस सी एरडो समा एन इनटू एरडार अन्य एरडो माइनस एरड एरड के नाकु एन प्लस एरडो उन्नीस सी एन एरड एन माइनस एरड वन दे एरडो एरडार अन्य एरडो एरड एरड के नाकु एरडो उन्नीस सी एन एरड एन एरड वन दे एरडो अदना केरेट इप्पत्ते इन्टू माइनस इप्पत्ते इन्टू समा एन इन्टू अन्नेरेट इन्दा एरड़ तेक्रे अत्तु माइनस नाकु एन प्लस एरड एन बेरे बेरे चिन्ने इन्दागा नाकु एन इन्दा एरड एन तेगीरी एरड एन दोट्ट संख्ये चिन्ने माइनस माइनस इप्पत्ते इन्टू समा अत्तो गुनिसु एन अत्तु एन प्लस माइनस माइनस एन गुनिसु एरड एन स्क्वायर इवेल्ल एरडरिंद भागिसि होगुत्तदे अल्वा इदन्नु नावु एरडरिंद भागिसुव नमगे संख्येगळ आदष्टु कनिष्ठ इद्दष्टु लेक्क बिडिसलिक्के सुलभ एरड हद्नाकु इप्पत्तेंटु एरड ऐदु हत्तु एरडोंद एरडु एल्लवन्नु एरडरिंद भागिसिदेवे एरडोंद एरडै एरड अर्थाते ईग नानु n स्क्वायर अन्नु एड सैडिगे तर्तेने n स्क्वायर एड सैडिगे बरुवाग प्लस n स्क्वायर आगुत्तदे प्लस 5n एड सैडिगे बरुवाग माइनस 5n आगुत्तदे माइनस 14 अल्ली इरुत्तदे आग ई बदियल्लि 0 इदे ಈಗ ನಮಗೆ n² - 5n - 14 0 ಸಿಕ್ಕಿತು ಈಗ ನಾವು ಇದನ್ನು ಅಪವರ್ತಿಸಬೇಕು ಅಪವರ್ತಿಸುವಾಗ ಮೊದಲು ಮೊದಲ ಸಂಖ್ಯೆ ಮತ್ತು ನಾಶ ಸಂಖ್ಯೆಯನ್ನು ಗುಣಿಸಿಕೊಳ್ಳಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ 14 ಗುಣಿಸು n² 14 n² ಮೈನಸ್ 14 n² ಅನ್ನು ಎರಡು ಪದವಾಗಿ ಬರೆಯಬೇಕು ನಾನು ಇದನ್ನು 7n ಮತ್ತು 2n ಅಂತ ಬರೆಯುತ್ತೇನೆ ಮಧ್ಯದ ಸಂಖ್ಯೆಯ ಚಿಹ್ನೆಯನ್ನು ಗಮನಿಸಿ ಮೈನಸ್ ಇದೆ ಇದನ್ನು ದೊಡ್ಡ ಸಂಖ್ಯೆಗೆ ಕೊಡ್ತೇನೆ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 7 2 14 n ಸ್ಕ್ವೇರ್ ಮೈನಸ್ ಪ್ಲಸ್ ಇದ್ದಾಗ 7n ನಿಂದ 2n ತೆಗೆಯಿರಿ 5n ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಸರಿ ಬರ್ತದೆ ಈಗ ಇದನ್ನು ನಾನು ಬಿಡಿಸಿ ಬರೆಯುತ್ತೇನೆ n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ ಪ್ಲಸ್ ಇದ್ದಾಗ 7 ರಿಂದ 2 ತೆಗೆಯಿರಿ 5 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ 14 ಸಮ 0 ಈಗ ನಾನು ಇದನ್ನು ಎರಡೆರಡು ಸಂಖ್ಯೆಗಳ ಗುಂಪು ಮಾಡುತ್ತೇನೆ ಇದರಲ್ಲಿ ಸಾಮಾನ್ಯ ಅಪವರ್ತನ n ಅನ್ನು ತೆಗಿತೇನೆ n ಮೈನಸ್ 7 n ಇಂಟು n n ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 7 ಇಂಟು n 7n ಪ್ಲಸ್ ಎರಡನ್ನು ಸಾಮಾನ್ಯ ತೆಗಿತೇನೆ n ಮೈನಸ್ 7 2 ಗುಣಿಸು n 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 ಅರ್ಧ समा जीरो अगर रे उन्नो अपवर्तना एन माइनस सेवेन इन्नो द अपवर्तना एन प्लस ये अगर रे एन माइनस सेवेन समा जीरो एन समा प्लस सेवेन माइनस सेवेन बल से जो को प्लस सेवेन n plus 2 sum 0 plus 2 plus 0 minus 2 ಆಗುತ್ತದೆ ಹಾಗಾದರೆ ಪದಗಳ ಸಂಖ್ಯೆ ಋಣಾತ್ಮಕವಾಗಿದೆ
साध्यू एन गोत्तायितु नमगे इन्नु अल्ली इन्नोंदु नमगे गोत्तागबेकु यावुदु ए ए अंद्रे एनु अंत नमगे गोत्तिदे ए अंद्रे 6 - 2n ए यु 6 - 2n निगे सम 6 - n अंद्रे एष्टु 2 14 ए सम 6 - 14 सम 14 - 8 दोड संख्य चिन्ह माइनस अगर ए माइनस 8 24 21 18 डैश 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 समांतर श्रेणिया एष्टु पदगळ मोत्त 78 आगिदे नोडि इदरल्लि मोदल पद ए सम 24 अंत कोट्टिद्दारे एरडने पद नमगे गोत्तागबेकाद्रे A2 - A1 इप्पत्तोंदरिंद इप्पत्नाकु तेगिरि माइनस 3 एन पदद मोत्त 78 अंत कोट्टिद्दारे एन अंद्रे एष्टु मोत्त कोट्ट कारण नावु SN सूत्रवन्नु बरेदिद्देवे ईग ई सूत्रक्के नमगे कोट्ट अंशगळन्नु आदेश माडुव SN अंद्रे 78 एन नावु कंडुहिडियबेकाद अंश ए अंद्रे 24 प्लस एन नावु कंडुहिडियबेकाद अंश डी अंद्रे माइनस 3 ಕೊಟ್ಟ ಅಂಶಗಳನ್ನೆಲ್ಲ ಆದೇಶ ಮಾಡಿದೆ ಭಾಗಿಸಿ 2 ಅನ್ನು ಎಡಸೆಡೆಗೆ ತರುವ ಗುಣಿಸು 2 ಸಮ n ಇಂಟು 2 24 - 48 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಗುಣಿಸಿ n 3n ಮೈನಸ್ ಮೈನಸ್ ಪ್ಲಸ್ 3 - 3 ಇನ್ನೊಮ್ಮೆ ನೋಡ್ಕೊಳ್ಳಿ 24 - 48 ಮೈನಸ್ ಇಂಟು ಪ್ಲಸ್ ಮೈನಸ್ 3 - n 3n ಮೈನಸ್ ಮೈನಸ್ ಪ್ಲಸ್ 3 - 3 78 - 2 156 ಸಮ n ಇಂಟು 48 ಪ್ಲಸ್ 3 51 ಮೈನಸ್ 3n 156 सम 51 गुणिसु n 51 n माइनस 3n गुणिसु n 3n स्क्वायर 51 गुणिसु n 51 n 3n गुणिसु n 3n स्क्वायर ಇದು ಎಲ್ಲವೂ 3 ರ ಮಧ್ಯದಲ್ಲಿ ಭಾಗಿಸಿ ಹೋಗುತ್ತದೆ ಭಾಗಿಸು 3 ಮಾಡು ನಮಗೆ ಸಂಖ್ಯೆ ಆದಷ್ಟು ಕನಿಷ್ಠ ರೂಪದಲ್ಲಿ ಇದ್ದರೆ ಅಪವರ್ತಿಸಲಿಕ್ಕೆ ಸುಲಭ 3 - 5 - 15 - 2 - 2 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 - 3 -
प्लस हद्द मैनस हद्द अल सम जीरो नावी अपवर्तु अपवर्त मदद मोदल संख्य लास्ट संख्य गुणिसिकोळ्ळुव एन स्क्वेर एन स्क्वेर ಇದನ್ನು ಎರಡು ಪದವಾಗಿ ಬರೆಯುವುದು 13 52 ಆಮೇಲೆ ಈ ಮಧ್ಯದಲ್ಲಿರುವ ಚಿಹ್ನೆ ಮೈನಸ್ ನಾನು ಎರಡಕ್ಕೂ ಮೈನಸ್ ಚಿಹ್ನೆ ಬರೆಯುತ್ತೇನೆ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 13 452 ಎನ್ ಗುಣಿಸು ಎನ್ ಎನ್ ಸ್ಕ್ವೇರ್ ಮೈನಸ್ 13 ಎನ್ ಗೆ ಮೈನಸ್ 4 ಎನ್ ಕೂಡಿಸಿದಾಗ ಮೈನಸ್ 17 ಎನ್ ಕೂಡಿಸಿದಾಗ ಮೈನಸ್ 17 ಎನ್ ಬರ್ತದೆ ಗುಣಿಸಿದಾಗ 52 ಎನ್ ಸ್ಕ್ವೇರ್ ಬರ್ತದೆ ಇದರ ಬಗ್ಗೆ ವಿಸ್ತಾರವಾದ ಅಭ್ಯಾಸವನ್ನು ನಾವು ವರ್ಗ ಸಮೀಕರಣ ಪಠ್ಯದಲ್ಲಿ ಮಾಡಲಿದ್ದೇವೆ ಎರಡು ಸಂಖ್ಯೆಗಳ ಗುಣಲಬ್ಧ 52
ಎರಡು ಸಂಖ್ಯೆಗಳ ಮೊತ್ತ 17 ಎನ್. ಈಗ ಬಿಡಿಸಿ ಬರೆಯುವ ಎನ್ ಸ್ಕ್ವೇರ್ ಮೈನಸ್ 13 ಎನ್ ಮೈನಸ್ 4 ಎನ್. ನೋಡಿ ಸಜಾತಿ ಚಿಹ್ನೆ ಇದ್ದಾಗ ಕೂಡಿಸಬೇಕು, 13 ಕ್ಕೆ 4 ಕೂಡಿಸಿದರೆ 17, ಒಂದೇ ರೀತಿಯ ಚಿಹ್ನೆ. ಪ್ಲಸ್ 52 ಸಮ 0. ಎರಡೆರಡು ಸಂಖ್ಯೆಗಳ ಗುಂಪು ಮಾಡ್ತೇನೆ. ಎನ್ ಅನ್ನು ಸಾಮಾನ್ಯವಾಗಿ ತೆಗಿತೇನೆ, ಎನ್ ಮೈನಸ್ 13. ಮೈನಸ್ 4 ಅನ್ನು ಸಾಮಾನ್ಯವಾಗಿ ತೆಗಿತೇನೆ, ಎನ್ ಮೈನಸ್ 4 13 52 ಸಮ 0. ಎನ್ ಗುಣಿಸು ಎನ್ ಎನ್ ಸ್ಕ್ವೇರ್, ಎನ್ ಗುಣಿಸು 13 13 ಎನ್ ಮೈನಸ್ ಪ್ಲಸ್ ಮೈನಸ್, 4 ಗುಣಿಸು ಎನ್ 4 ಎನ್ ಮೈನಸ್ ಮೈನಸ್ ಪ್ಲಸ್ 13 52. ಹಾಗಾದರೆ ಒಂದು ಅಪವರ್ತನ ಎನ್ ಮೈನಸ್ 13, ಇನ್ನೊಂದು ಅಪವರ್ತನ ಎನ್ ಮೈನಸ್ 4 ಸಮ 0. ಹಾಗಾದರೆ ಎನ್ ಮೈನಸ್ 13 ಸಮ 0, ಎನ್ ಸಮ 13 ಅಥವಾ ಎನ್ ಮೈನಸ್ 4 ಸಮ 0, ಎನ್ ಸಮ 4. ಇಲ್ಲಿ ಎನ್ ನ ವ್ಯಾಲ್ಯೂ 13 ಕೂಡ ಆಗ್ತದೆ, 4 ಕೂಡ ಆಗ್ತದೆ. ಇಲ್ಲಿ ನೋಡಿ ನಮಗೆ ಎನ್ ನ ವ್ಯಾಲ್ಯೂ 4 ಅಥವಾ 13 ಬಂತು. ಎಸ್ 4 ಅಂದ್ರೆ 78 ಅಂತ ನಾವು ಬರೆಯಬಹುದಾ? ನೋಡಿ ಮೊದಲ 4 ಪದಗಳನ್ನು ಕೂಡಿಸಿ, 20 40 50 60 65 73 74 78. ಸರಿ, ಮೊದಲ 4 ಪದಗಳ ಮೊತ್ತ 78. ಇನ್ನೊಂದು ಆನ್ಸರ್ ಸಿಕ್ಕಿದೆ, ಮೊದಲ 13 ಪದಗಳ ಮೊತ್ತ ಕೂಡ 78. ಹೌದಾ? ನೋಡಿ ಇಲ್ಲಿವರೆಗೆ ಕೂಡಿಸಕ್ಕೆ 78 ಬಂತು. 78ಕ್ಕೆ 12 ಕೂಡಿಸಿ 89, 99 105 108 ಬಂತು. 108ರಿಂದ 3 ತೆಗೀರಿ 105, 105ರಿಂದ 6 ತೆಗೀರಿ 99, 99ರಿಂದ 9 ತೆಗೀರಿ 90, 90ರಿಂದ 12 ತೆಗೀರಿ 78. ಅಥವಾ ಮೈನಸ್ 3 ಪ್ಲಸ್ 3 0, ಮೈನಸ್ 6 ಪ್ಲಸ್ 6 0, ಮೈನಸ್ 9 ಪ್ಲಸ್ 9 0, ಮೈನಸ್ 12 ಪ್ಲಸ್ 12 0. ಇದು 4 ಪದಗಳ ಮೊತ್ತ 78, ಅಥವಾ 13 ಪದಗಳ ಮೊತ್ತ ಕೂಡ 78. ಈಗ ಅರ್ಥ ಆಗಿರ್ಬೋದು. ಹೌದಾ? ಮೊದಲ 4 ಪದಗಳ ಮೊತ್ತ ಕೂಡ 78, ಮೊದಲ 13 ಪದಗಳ ಮೊತ್ತ ಕೂಡ 78. ಇದಕ್ಕಾಗಿ ನೀವು ಈ 13 ಪದಗಳನ್ನು ಬರ್ಕೊಳ್ಬೇಕು, ಆಗ ನಿಮಗೆ ಅದರ ಸ್ಪಷ್ಟ ಅರ್ಥ ಸಿಗ್ತದೆ. ಈ ರೀತಿ ನಾವು ಇವತ್ತು ಸಮಾಂತರ ಶ್ರೇಣಿಯ ಕೆಲವು ಅನ್ವಯ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಲೆಕ್ಕಗಳ ಕುರಿತು ಅಭ್ಯಾಸ ಮಾಡುವ ನಿಮಗೆಲ್ಲ ಶುಭವಾಗಲಿ.